ಪ್ಯಾಕೇಜ್ ಮಾಡ್ರೆ ತೊಳೆ ಕೊಡಿ. ಎಲ್ಲಿಂದ ತರ್ತೀರ ಹಣ್ಣೆಲ್ಲ? ನಿಮ್ಗೆ ಎಷ್ಟು ಬೀಳುತ್ತೆ ಒಂದು ಕಾಯಿ? ನೂರೈವತ್ತಾ? ನೀವು ಅದನ್ನ ಮಾರಿದ್ರೆ ಎಷ್ಟು ಮಾರ್ತೀರಾ? 200 ರೂಪಾಯಿ ಅಂದ್ರೆ ಒಂದು ಕಾಯಿ ಮೇಲೆ ಒಂದು 50 ರೂಪಾಯಿ ಸಿಗುತ್ತೆ. ಹಾಂ, ಅಲ್ಲಿಂದ ಹಕ್ಕು ಬರ್ಬೇಕಲ್ಲ. ಮತ್ತೆ ಏನ್ ಸಿಗುತ್ತೆ ನಿಮ್ಗೆ ದಿನಕ್ಕೆ? ಐದು ಕಾಯಿ ಮಾರಿದ್ರೆ ಎಷ್ಟು ವ್ಯಾಪಾರ ಆಗುತ್ತೆ ಇಲ್ಲಿ? ಅವತ್ತಿನ ಕೂಲಿ ಸಿಗುತ್ತೆ. ಮಕ್ಳು ಏನ್ ಮಾಡ್ತಾರೆ ಇದು ನೋಡ್ರೆ? ಮತ್ತೆ ಯಾರು ನಿಮ್ಗೆ ಇವಾಗ ನೋಡ್ಕೊಳ್ಳೋರು ಏನಾನ ಬೇಕಂದ್ರೆ? ಎಲ್ಲಿ ಉಳ್ಕೊಂಡಿದ್ರ ಹೋಗ್ಲಿ ಈಗ? ಮನೆ ಹೆಂಗ್ ಜೀವನ ಮಾಡ್ತಾ ಇದೀರ? ಮತ್ತೆ ಹೋಟ್ಲಲ್ಲಿ ತಿನ್ನೋದು ಮಲ್ಕೊಳಕ್ಕೆ? ಆಟೋ ನಿಮ್ದಿದ್ಯಾ? ಅಷ್ಟೇನೆ ಆಟೋ ಒಂದೇನಾ? ನಿಮ್ದು ಯಾವೂರು? ಹೊಸಕೋಟೆ. ಎಲ್ಲಿ? ಚಿಕ್ಕೆರೆ. ಅಲ್ಲಿ ಏನು ಇಲ್ವಾ? ನಿಮ್ಗೇನು ಕೊಟ್ಟಿಲ್ಲ ಇವಾಗ? ಅಲ್ಲಿ ಎಲ್ಲ ಅಂತ ಮಂದ್ರಿ ಬಿಟ್ಟು ಬಂದ್ಬಿಟ್ರ? ನೀವು ಹೋದ್ರೆ ಹೋಗೋದೂ ಇಲ್ಲ. ಯಾಕೆ ಬಹಿಷ್ಕಾರ ಆದ್ಮೇಲೆ ಹೋಗ್ಬಾರ್ದ್ರಿ? ಯಾರು ಬಹಿಷ್ಕಾರ ಆಗ್ಬಾರ್ದು ನಿಮ್ಗೆ? ಹಾಂ, ಅಯ್ಯೋ ಕಾಲದಲ್ಲಿ ಬೆಜ್ಜ ನಾಸ್ತಿ ಎಲ್ಲ ಇತ್ತು. ಅಲ್ಲ, ಇವರು ಊರು ಬಹಿಷ್ಕಾರ ಹಾಕಿದೆ ಅಂದ್ರು. ಇದು ಬೇರೆ ಇದ್ರ ಹುಡುಗಿಗೆ ಮದುವೆ ಆಗಿತ್ತು. ಹಾಂ, ಹೌದಾ ಯಜಮಾನ್ರೆ? ಮತ್ತೆ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ಕೊಳ್ಳೋರು ನಿಮ್ಮನ್ನ? ಹಾಂ, ಯಾಕೆ ನೀವು ಎಲ್ಲ ಬಿಟ್ಟು ಬಂದೆವು? ಬಜಾಜ್ ಗ್ರ್ಯಾಂಡ್ ಇದೆ ನೋಡಿ. ಹಾಂ, ಆಟೋ ನಿಲ್ಸವ್ರೆ. ಹಾಂ, ಅಲ್ಲಿ ಮಲಿಕೊಂತಾರೆ. ಮನೆಯವ್ರಿಗೆ ಮನೆ ಇಲ್ಲ. ಇದನ್ನ ಹಾಕಬಿಡಿ. ಎಷ್ಟು ವರ್ಷದಿಂದ ಮತ್ತೆ ಈ ಥರ ಜೀವನ ನಿಮ್ಮದು? 40 ವರ್ಷದಿಂದ. 40 ವರ್ಷ? ಬಾ, ಹೋಟ್ಲಲ್ಲಿ ಊಟ ಮಾಡ್ಕೊಂತಾರೆ. ಅಷ್ಟು ಆಟೋ ಓಡಿಸ್ತಾ ಇದ್ರೆ ಕೈಯಿಂದ ಆಗಲ್ಲ ಓಡಿಸೋಕ್ಕೆ. ಒಂದು ಆಟೋ ತಗೊಂಡ್ರೆ ಈಗ ಆಟೋ ಬಂದು ವಯಸ್ಸಾಗಿದೆ, ಓಡಿಸೋಕ್ಕಾಗಲ್ಲ ಅಂತ. ಮನೆ? ಹಾಂ, ಆಟೋ ಮನೆ. ಆಟೋ ನಿಮ್ಮ ಮನೆ? ದೇವಸ್ಥಾನದಲ್ಲಿ ಸ್ನಾನ ಮಾಡ್ಕೊಂತಾರೆ. ಹೌದಾ ಯಜಮಾನ್ರೆ? ದೇವಸ್ಥಾನದಲ್ಲಿ ಸ್ನಾನ, ಆಟೋದಲ್ಲಿ ಜೀವನ. ಅಯ್ಯೋ, ಅದಕ್ಕೆ ಜೋಗಿ ಅಂತ ಕರೆಯೋದು ನಾವೆಲ್ಲ. ಇವರು ಲೇಡೀಸ್ ಅಡುಗೆ ಮಾಡಿದ್ರೆ ಊಟ ತಿನ್ನಲ್ಲ. ಯಾಕೆ ಯಜಮಾನ್ರೆ ಈ ಥರ? ನಮ್ಮ ಲೆಕ್ಕಾಚಾರ ಎಂತರನ್ನ ನಂಬರ್ ಹೋದ್ರೆ ಮುನಿಯಸ್ವಾಮಿ ಒರಿಜಿನಲ್. ಅಬ್ಬ, ಅಲ್ಲ ಇವಾಗ ನೀವು ಮದುವೆ ಆಗಿದ್ದೀನಿ ಅಂದ್ರಲ್ಲ, ಅವ್ರು ಎಲ್ಲಿ? ಅವಳು ಇನ್ನೊಬ್ಬನ ಕರ್ಕೊಂಡು ಹೋದ್ರಿ ತಾತ ದುಬೈಗೆಲ್ಲ ಹೋಗ್ರೆ. ಹೌದಾ? ದುಬೈಯಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಬಿಲ್ಡಿಂಗ್ ಕೆಲಸ. ಪರವಾಗಿಲ್ಲ, ಮತ್ತೆ ದೇಶ ಎಲ್ಲ ಸುತ್ತಾಡಿದೀರ, ಮತ್ತೆ ಅಲ್ಲೇ ಉಳ್ಕೊಂಬೇಕಿತ್ತಲ್ಲ ನೀವು. ಬೇಜಾರು ಮಾಡ್ಕೊಂಡವ್ರೆ ಅಂದ್ರೆ ನೀವು ದುಡಿಯಕ್ಕೋಸ್ಕರ ದುಬೈಗೆ ಹೋಗಿದ್ದು, ಆ ಟೈಮ್ನಲ್ಲಿ ಮನೆ ಇವರು ಬೇರೆಯವ್ರ ಜೊತೆಲಿ ಹೋಗ್ಬಿಟ್ಟಿದ್ದಾರೆ. ತಲೆ ಕೆಡ್ಸ್ಕೊಂಡಿದ್ದೀರ ಅಷ್ಟೇ. ಎಷ್ಟು ವಯಸ್ಸು ನಿಮ್ಗೀಗ? 80 ವರ್ಷ ನೋಡಿ, ಈ ವಯಸ್ಸಲ್ಲಿ ಇನ್ನು ದುಡಿತಿರಲ್ಲ. ಮತ್ತೆ ಇವಾಗ ಆಯಮ್ಮ ಎಲ್ಲಿದ್ದಾಳೆ ಏನು ಗೊತ್ತಿಲ್ಲಲ್ಲ. ಸ್ವಂತ ರಿಲೇಷನ್ ಅಲ್ಲೇ ಮದುವೆ ಆದ್ರೆ ಏನು ಬೇರೆ ಅಂದ್ರೆ ಇಲ್ಲಿ ಸಮಸ್ಯೆ ಬಂದು ನೀವು ಊರಿಂದ ಆಚೆ ಬರೋಕೇನೆ ಮದುವೆ ಬೇರೆ ಜಾತಿ ಆಗಿ ಬಂದಿದ್ದು ಅಲ್ಲ, ಆ ಹುಡುಗಿಗೋಸ್ಕರ ಊರೇ ಬಿಟ್ಟು ಬಂದವ್ರು ನೀವು? ಇದು ತುಂಬ ಸೆಂಟಿಮೆಂಟ್ ಸ್ಟೋರಿ ನೋಡಿ ನಿಮ್ದು. ಹಾಂ, ನಿಯತ್ ಎಲ್ಲಿದೆ ಮತ್ತೆ? ನೋಡಿ ಇವತ್ತು ಎಷ್ಟು ಕಷ್ಟ. ಸುಖವಿಲ್ಲದ ಬದುಕು, ಮರ್ಮ ಬಲ್ಲವರಿಲ್ಲ. ಅಲ್ಲ ನೋಡಿದ್ರೆ ಇಲ್ಲಿ ಅಳ್ಬೇಕಾ ನಗ್ಬೇಕಾ ಗೊತ್ತಾಗ್ತಾ ಇಲ್ಲ ನನಗೆ. ಎಷ್ಟು ವರ್ಷ ಹೋಗಿದ್ರಿ ದುಬೈಯಲ್ಲಿ? 10 ವರ್ಷ. ಇವ್ರನ್ನು ಕರ್ಕೊಂಡು ಅಲ್ಲೇ ಹೋಗ್ಬಿಡ್ಬೇಕಿತ್ತು ನೀವು. ಹಾಂ, ಮತ್ತೆ ಅಲ್ಲಿ ಸಂಪಾದನೆ ಮಾಡಿದೆಲ್ಲ ಏನು ಮಾಡಿದ್ರಿ? ಇವ್ರಿಗೆ ಕಳಿಸಿದ್ರ ಅಲ್ಲಿ ದುಡಿಯೋದು ಕಟ್ಕೊಂಡ್ರು ಜೊತೆಗೆ ಹಾಕೊಂಡ್ರು. ಮೋಸ ಆಗಿದೆ ಜೀವನದಲ್ಲಿ. ಈಗ ಮುಂದೆ ಏನ್ ಮಾಡ್ಬೇಕಂತ ಇದ್ದೀರಾ ಹೋಗ್ಲಿ? ಮಾಡಂಗಿಲ್ಲ, ತಿನ್ನೋದು ಅಷ್ಟೇ. ಹಾಂ, ಮಾಡ್ಕೊಳ್ಳಿ.
ಮಡ್ಕೊಳ್ಳಿ ಮಡ್ಕೊಳ್ಳಿ. ಅಯ್ಯೋ ಏ ಇಲ್ಲ ಇಲ್ಲ ಮಡ್ಕೊಳ್ಳಿ ನೀವು ಬನ್ನಿ ಇಲ್ಲ ಮತ್ತೆ ಅದಕ್ಕೂ ಹಾಕ್ಬಿಡಿ ಬೇಕಾದ್ರೆ. ಒಳಿತು ಮಾಡು ಮನುಷ್ಯ ಇರೋದು ಮೂರು ದಿವಸ. ಒಳಿತು ಮಾಡು ಮನುಷ್ಯ ನೀರೋದು ಮೂರು ದಿವಸ. ಸಹ ನಮ್ಮೊಂದಿಗೆ ಕೈಜೋಡಿಸುವ ಆಸಕ್ತಿ ಹೊಂದಿದ್ದರೆ ದಯವಿಟ್ಟು ಈ ವಿಳಾಸಕ್ಕೆ ದೇಣಿಗೆ ನೀಡಬಹುದು. ಸಿಜಿ ಪರಿವಾರ್ ಫೌಂಡೇಶನ್ ಅಂಡ್ ರಿಸರ್ಚ್ ಸೆಂಟರ್. ಅಕೌಂಟ್ ನಂಬರ್ 4012775697. ಬ್ಯಾಂಕ್ ನೇಮ್ ಕೋಟ್ಯಾಕ್ ಮಹೀಂದ್ರ ಬ್ಯಾಂಕ್. IFSC KKBK 0008035. ಬ್ರಾಂಚ್ ಬಸವೇಶ್ವರ್ ನಗರ್ ಬೆಂಗಳೂರು. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನ ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.